ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರ ಸಾಗರ್ ಸ್ಟೋರೀಸ್. ಮತ್ತಷ್ಟು ಕ್ರಿಕೆಟಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಸ್ಟ್ರೈಟ್ ಅವೇ ಮ್ಯಾಟರ್ ನಮ್ದೇನಿದ್ರು ಎರಡು ನಿಮಿಷ ಎಲ್ಲ ಪೀಟಿಗೆ ಹೊಡೆಯೋದು ಹಂಗೆ ಹಿಂಗೆ ಎಲ್ಲ ಏನಿಲ್ಲ, ಸ್ಟ್ರೈಟ್ ಅವೇ ವಿತೌಟ್ ಮೇಕಿಂಗ್ ಏನಿಲ್ಲ. ಮೊದಲನೇ ಮ್ಯಾಟರ್ಗೆ ಹೋಗ್ಬಿಡೋಣ. ಗುರು ಉನ್ಮುಖ್ ಚಂದ್ ಅವರ ಫೇಸ್ ಕಟ್ನ ನೋಡ್ತಾ ಇರ್ಬೋದು. ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಉನ್ಮುಖ್ ಚಂದ್ ಅಂದರೆ ಯಾರು ಅಂತ. ಅಂಡರ್ 19 ಇಂಡಿಯಾಗೆ ವರ್ಲ್ಡ್ ಕಪ್ ಗೆಲ್ಸಿದಂಥ ಕ್ಯಾಪ್ಟನ್ನು. ಸ್ವಲ್ಪ ವರ್ಷಗಳ ಹಿಂದೆ IPL ಕೂಡ ಅನ್ಸೋಳಾದ್ರು, ಜೊತೆಗೆ ರಿಟೈರ್ಮೆಂಟ್ನ ಕೂಡ ತೊಗೊಂಡು ಹೋದ್ರು. ಇವಾಗ ಅಲ್ಲಿ ಈಚೆ ಕೂಡ ಇವಾಗ ಲೀಗ್ಗಳಲ್ಲಿ ಅನ್ಸೋಳಾಗಿದ್ದಾರೆ. ಬಟ್ ಎನಿವೆ, ಕ್ರಿಕೆಟಲ್ಲಿ ಈ ಥರ ಆಗಬಾರ್ದಾಗಿತ್ತು ಅವರಿಗೆ. ಆ ಥರ ಒಂದು ಇನ್ಸಿಡೆಂಟ್ ಆಗಿದೆ. ಕಣ್ಣು ನೋಡ್ತಿರ್ಬೋದು ಯಾವ ಥರ ಆಗಿದೆ ಅವರ ಫೇಸ್ ಕಟ್ ನೋಡ್ರಿ, ಹೆಂಗಾಗಿದೆ ಅಂತ. ಆ್ಯಕ್ಚುಲಿ ಕ್ರಿಕೆಟಿಂದನೇ ಇದು ಆಗಿರೋದು, ಬೇರೆಯಿಂದ ಅಲ್ಲ. ಅವರೇ ಮೆನ್ಷನ್ ಮಾಡಿದರೆ ಒಂಥರ ಟ್ರ್ಯಾಜಿಡಿ ಆಗೋದು, ಮಿಸ್ ಆಯಿತು ಅಂತ, ಸ್ವಲ್ಪ ಜಸ್ಟಲ್ಲಿ ಮಿಸ್ ಆದೆ ನಾನು ಅಂತ ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ. ಎನಿವೆ, ಕ್ರಿಕೆಟು ಆಡಬೇಕಾದ್ರೆ ರಿಸ್ಕ್ ಅಂತೂ ಇದ್ದಿದ್ದೇನೆ ಗುರು. ಅದು ನಿಮಗೆ ಹೆಲ್ಮೆಟ್ ಹಾಕೊಂಡೇ ಇದ್ದಾಗಲೇ ಆಗಬೇಕು ಅಂತ ಏನಿಲ್ಲ. ಫೀಲ್ಡಿಂಗ್ ಮಾಡಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದರೂ ಈ ಥರ ಆಗ್ಬೋದು. ಕ್ರಿಕೆಟ್ ಆಡೋದು ಅದು ಲೆದರ್ ಬಾಲಲ್ಲಿ ಕಂಪ್ಲೀಟ್ಲಿ ರಿಸ್ಕ್ ಅಂತೂ ಇದ್ದಿದ್ದಾರೆ. ಸೊ ಈ ಥರ ಅವಾಗ ಆಗ್ತಾ ಇರ್ತವೆ. ಬಟ್ ಉನ್ಮುಖ್ ಚಂದ್ ಅವ್ರಿಗೆ ಆಯ್ತಲ್ಲ, ಸೊ ಇದೇ ಬೇಜಾರಾಗುವಂಥ ವಿಚಾರ. ಅಪ್ಡೇಟ್ ನಂಬರ್ 2, ಸರಫ್ರಾಜ್ ಖಾನ್ ಅವರ ರಿಲೇಟೆಡ್. ಯನ್ ಗುರು ಕೊಡ್ತಾ ಇರೋ ಪರ್ಫಾರ್ಮೆನ್ಸ್, ರಣಜಿ ಟ್ರೋಫಿಲಿ ನೋಡಿದ್ರೆ ಅವ್ರದೇ ಒಂಥರ ದರ್ಬಾರ್ ಆಗೋಗ್ಬಿಟ್ಟಿತ್ತು. ಸೆಂಚುರಿ ಮೇಲೆ ಸೆಂಚುರಿ ಏರಿಸ್ಬಿಟ್ಟಿದ್ರು ರಣಜಿ ಟ್ರೋಫಿಲಿ. ಫೈನಲಲ್ಲಿ ಬೇರೆ ಸೆಂಚುರಿ ಹೊಡಿತಾರೆ, ದುಲೀಪ್ ಟ್ರೋಫಿ ಫೈನಲ್ ಬೇರೆ ಸೆಂಚುರಿ ಹೊಡಿತಾರೆ. ಇವಾಗ ಇರಾನಿ ಕಪಲ್ ಕೂಡ ಸೆಂಚುರಿನ ಹೊಡೆದಿದ್ದಾರೆ, 125 ನಾಟ್ ಔಟ್ ಗುರು. ಒಂಥರ ಟೆಸ್ಟಲ್ಲಿ ಅವರ ಆವಳಿ ಅಂತೂ ಡೊಮೆಸ್ಟಿಕ್ಕಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಯಾವಾಗ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಟೆಸ್ಟ್ ಇನ್ನೇನು ಆಡ್ತಾನೆ ಇಲ್ವಲ್ಲ, ಬಾಂಗ್ಲಾದೇಶ ಮೇಲೆ ಪ್ರಾಬಬ್ಲಿ ಸೆಲೆಕ್ಟ್ ಆಗಲೇಬೇಕು ನನ್ನ ಪ್ರಕಾರ. ಸರಫ್ರಾಜ್ ಖಾನ್ ಅವರು ಯಾರು ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸರಫ್ರಾಜ್ ಖಾನ್ ಮಾತ್ರ ಟೆಸ್ಟಲ್ಲಿ ಬಾಂಗ್ಲಾದೇಶ ಮೇಲೆ ಸೆಲೆಕ್ಟ್ ಆಗಲೇಬೇಕು. ಅಪ್ಡೇಟ್ ನಂಬರ್ 3, ಇಷ್ಟು ದಿನ ಆಗಿದ್ದಂಥ ಕೆರೆಬಿಯನ್ ಪ್ರೀಮಿಯರ್ ಲೀಗು ಮುಕ್ತಾಯವಾಗಿದೆ. ಇವಾಗ ಯಾರು ಚಾಂಪಿಯನ್ಸ್ ಅಂತ ಅಂದರೆ, ಥರ್ಡ್ ಟೈಮ್ ಚಾಂಪಿಯನ್ಸ್ ಆಗ್ತಾ ಇದ್ದಾರೆ, ಜಮೈಕಾ ತಲವಾಸ್ ಅವರು. ರೋಮನ್ ಪೌಲ್ನೋ ಕ್ಯಾಪ್ಟನ್ ಆಗಿದ್ರು ಅಂತ ಕೇಳ್ಪಟ್ಟೆ. ಈ ಟೀಮಿಗೆ ನಾನೇನು ಜಮೈಕನ್ ಅಲ್ಲ, ಕೆರೆಬಿಯನ್ ಪ್ರೀಮಿಯರ್ ಲೀಗ್ ನೇನು ಅಷ್ಟೊಂದೇನು ಫಾಲೋ ಮಾಡಿಲ್ಲ. ಸೊ ಎನಿವೆ, ಇದು ಕೂಡ ಒಂದು ಮೈನ್ ಲೀಗ್ ಆಗಿರೋದ್ರಿಂದ ಒಂಥರ ಅಪ್ಡೇಟ್ ಇಟ್ಕೊಳ್ಳಿ. ಜಮೈಕಾ ತಲವಾಸ್ ಅವರು 3ನೇ ಬಾರಿ ಚಾಂಪಿಯನ್ ಆಗಿದ್ದಾರೆ. ಅಪ್ಡೇಟ್ ನಂಬರ್ 4, ಇಂಡಿಯಾ ವರ್ಸಸ್ ಶ್ರೀಲಂಕಾ ಏಷ್ಯಾ ಕಪ್ ಮ್ಯಾಚ್ ಇತ್ತು ಇವತ್ತು, ವುಮೆನ್ಸ್ ಏಷ್ಯಾ ಕಪ್ ಮ್ಯಾಚ್. ಇನ್ಫ್ಯಾಕ್ಟು ಇದರಲ್ಲಿ ಇಂಡಿಯಾ ಗೆದ್ದಿದ್ದೀವಿ. ಸೊ ಆ ಏಷ್ಯಾ ಕಪ್ ಅಂತೂ ಗೆಲ್ಲಕ್ಕಾಗಲಿಲ್ಲ, ಅಟ್ಲೀಸ್ಟ್ ನಮ್ಮ ವುಮೆನ್ಸ್ ಏಷ್ಯಾ ಕಪ್ನ ಗೆಲ್ತಾರೆ ಅಂತ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದೀವಿ. ಇವತ್ತು ಶ್ರೀಲಂಕಾ ಮೇಲೆ ಮ್ಯಾಚ್ ಇತ್ತು, ಒಂಥರ ಡಾಮಿನೇಟಿಂಗ್ ವಿಕ್ಟ್ರಿ ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾ ಕಡೆಯಿಂದ. ಜೊತೆಗೆ ಒಂದು ಸೀನ್ ಆಗುತ್ತೆ ಈ ಮ್ಯಾಚಲ್ಲಿ ಏನಂತಂದರೆ, ಪೂಜಾ ಅವರಿಗೆ ಔಟ್ ಕೊಟ್ಬಿಡಿದ್ರೆ ಕ್ರೀಸ್ ಒಳಗಡೆ ರೀಚ್ ಆಗಿದ್ರು ಕೂಡ ರನೌಟ್ಗೆ ಥರ್ಡ್ ಅಂಪೈರ್ ಒಂಥರ ಸಿಲ್ಲಿ ಡಿಸಿಷನ್ ಅಂತ ಹೇಳ್ಬೋದು. ನಿಮಗೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಿ ನೋಡ್ತಿರ್ಬೋದು, ಯುವರಾಜ್ ಸಿಂಗ್ ಅವರೆಲ್ಲ ಬೈದೇ ಬಿಡ್ತಾರೆ, ಏನು ಗುರು ಸಿಲ್ಲಿ ಡಿಸಿಷನ್ ಎಲ್ಲ ಕೊಟ್ಟಿದ್ದಾರೆ. ಸುಮಾರು ಜನ ಕ್ರಿಕೆಟರ್ಸು ಥರ್ಡ್ ಅಂಪೈರ್ನ ಕ್ರಿಟಿಕ್ ಮಾಡಿದ್ರೆ, ಕ್ರೀಸ್ ಒಳಗಡೆ ರೀಚ್ ಆದರೂ ಕೂಡ ಏನಕ್ಕೆ ಗುರು ಔಟ್ ಕೊಟ್ಟಿದ್ದೀರಾ, ಕಣ್ಣಿಗೆ ಏನಿಟ್ಕೊಂಡಿದ್ದೀರಾ ಅಂತೆಲ್ಲ ಕ್ವಶನ್ ಮಾಡಿದ್ದಾರೆ. ಬಟ್ ಒಂಥರ ಸಿಲ್ಲಿ ಅಂತ ಅನಿಸುತ್ತೆ ಗುರು. ಈ ಒಂದು ಸ್ಟ್ಯಾಂಡರ್ಡ್ಸಲ್ಲಿ ನೀವು ಏಷ್ಯಾ ಕಪ್ ಅಂತ ಬಿಗ್ ಟೂರ್ನಮೆಂಟಲ್ಲಿ ಅಂಪೈರಿಂಗ್ ಮಾಡ್ತಾ ಇದ್ದೀರಾ, ಥರ್ಡ್ ಅಂಪೈರೋ ಅಥವಾ ನಾರ್ಮಲ್ ಅಂಪೈರೋ ಅಂಪೈರಿಂಗ್ ಮಾಡ್ತಾ ಇದ್ದೀರಾ ಅಂತಂದಮೇಲೆ ಸ್ವಲ್ಪ ಸ್ಟ್ಯಾಂಡರ್ಡ್ಸು ಇರಬೇಕಾಗತ್ತೆ. ಅದನ್ನು ನಾವು ಏಷ್ಯಾ ಕಪ್ ಮೆನ್ಸ್ ಏಷ್ಯಾ ಕಪ್ಪಲ್ಲೂ ಕೂಡ ಸ್ವಲ್ಪ ನೋಡಿದ್ವಿ, ಈ ಥರ ಫ್ಲಾಸ್ಗಳನ್ನ ಅಂಪೈರ್ಗಳಿಂದ ಈ ಏಷ್ಯಾ ಕಪ್ಪಲ್ಲೂ ಕೂಡ ನೋಡ್ತಾ ಇದ್ದೀವಿ. ದಿ ಲಾಸ್ಟ್ ಅಪ್ಡೇಟು ಮಗ, ಇಂಗ್ಲೆಂಡ್ ಕ್ರಿಕೆಟರ್ಸು ನಿಮಗೆ ಕ್ರಿಟಿಕ್ ಮಾಡ್ತಾ ಇರೋದು ಗೊತ್ತಿರೋದೆ, ಮನ್ಕಾಡಿಂಗ್ ರಿಲೇಟೆಡು. ನಾನು ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೆ. ದೀಪ್ತಿ ಶರ್ಮಾ ಅವರು ಮನ್ಕಾಡ್ ಮಾಡಿಬಿಟ್ಟು ಔಟ್ ಮಾಡ್ತಾರೆ, ಮೋಸ್ಟ್ ಕ್ರೂಷಿಯಲ್ ಮೂಮೆಂಟಲ್ಲಿ. ಮ್ಯಾಚ್ನ ಇಂಡಿಯಾ ಗೆದ್ದುಬಿಡ್ತಾರೆ ಮನ್ಕಾಡಿಂದನೇ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅದು ಕ್ರೂಷಿಯಲ್ ಮೂಮೆಂಟಲ್ಲಿ ಗೆದ್ದುಬಿಡ್ತಾರೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಒಂಥರ ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು, ಹೇಳೋಕ್ಕಾಗೋದಿಲ್ಲ. ಎನಿವೆ ಇವಾಗ ಇವತ್ತಿಂದ ಆಲ್ರೆಡಿ ನಿಮಗೆ ರೂಲ್ ಎಲ್ಲ ಅಮೆಂಡ್ ಆಗಿದ್ದು ಆಯಿತು, ಲಾ ಇಂಪ್ಲಿಮೆಂಟ್ ಆಗಿದ್ದು ಆಯಿತು, ಇವತ್ತಿಂದ ಕಂಪ್ಲೀಟ್ಲಿ ಲೀಗಲ್ ಅದು. ಸೊ ಇನ್ಮೇಲೆ ಮನ್ಕಾಡ್ ಎಷ್ಟು ಬರುತ್ತೋ ಅಂತ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ಹರ್ಷ ಬೋಗ್ಲೆ ಅವರು ಒಂದು ಸ್ಟೆಟ್ ಕಾಂಟ್ರವರ್ಸಿ ಅಂತೂ ಇನ್ನೂ ಮುಂದುವರಿತಾನೆ ಇದೆ. ದೀಪ್ತಿ ಶರ್ಮಾ ಅವರು ಈ ಮನ್ಕಾಡ್ ಮಾಡಿದ್ದರಿಂದ ಹರ್ಷ ಬೋಗ್ಲೆ ಅವರು ಒಂದು ಟ್ವೀಟ್ ಮಾಡಿರ್ತಾರೆ, ಒಬ್ಬ ಇಂಡಿಯನ್ ಗರ್ಲು ಕ್ರಿಕೆಟ್ ಲಾ ಏನಿತ್ತು ಅದನ್ನು ಫಾಲೋ ಮಾಡಿದ್ದೆ ತಪ್ಪಾಗುರು ಅಂತ ಒಂದು ಟ್ವೀಟ್ನ ಮಾಡಿರ್ತಾರೆ. ಅದಕ್ಕೆ ಬೆನ್ ಸ್ಟೋಕ್ಸ್ ಅವರು ಏನೇನೋ ಕತೆ ಅಂದರೆ ಎಲ್ಲ ಏನೇನು ಹೇಳ್ತಿದ್ರು ಅಂತಂದರೆ, ಇವರು ಸಿಕ್ಕಾಪಡೆ ಕ್ರಿಟಿಕ್ ಮಾಡ್ತಿದ್ರಲ್ಲ ಇಂಗ್ಲೆಂಡ್ ಕ್ರಿಕೆಟರ್ಸು ನಮ್ಮ ಇಂಡಿಯನ್ ಗರ್ಲ್ಸ್ ಮೇಲೆ. ಸೊ ಇವರೆಲ್ಲ ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂತಂದರೆ, ನೀವು ಮಾಡಿದ್ದು ಸರಿನಾ ಗುರು, 2019 ವರ್ಲ್ಡ್ ಕಪ್ಪಲ್ಲಿ ನೀವು ಮಾಡಿದ್ದೇನು ಅಂದರೆ ಅದು ಅನ್ಫೇರ್ ಬೌಂಡ್ರಿ ತಾನೇ ಹೋಗಿದ್ದು, ಆ ಬೌಂಡ್ರಿಗೆ ಹೋಗಿರಲಿಲ್ಲ ಅಂತಂದರೆ ನ್ಯೂಜಿಲೆಂಡ್ ಆರಾಮಾಗಿ ಗೆದ್ದುಬಿಟ್ರವರು, ಅದು ಅನ್ಫೇರ್ ಅಲ್ವಾ, ಅದು ಸ್ಪಿರಿಟ್ ಆಫ್ ದ ಗೇಮಲ್ಲಿ ಇತ್ತ ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಉರಿಸ್ಬಿಟ್ಟಿದ್ದಾರೆ ಇಂಗ್ಲೆಂಡ್ ಅವ್ರಿಗೆ. ಸೊ ಅದ್ರ ರಿಲೇಟೆಡು ಹರ್ಷ ಬೋಗ್ಲೆ ಅವರು ಏನೇನೋ ಸ್ಟೇಟ್ಮೆಂಟ್ಗಳನ್ನ ಹಾಕಿರೋದನ್ನ ನೋಡ್ಬಿಟ್ಟು ಬೆನ್ ಸ್ಟೋಕ್ಸ್ ಅವರು ಕೂಡ ಒಂಥರ ಆರ್ಷಾಗೆ ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ. ಟ್ವಿಟರ್ನೆಲ್ಲ ಕಿತಾಪತಿ ಎಲ್ಲ ಬೇಜಾನ್ ಆಗ್ತಿದೆ ಗುರು. ಈ ಮನ್ಕಾಡಿಂಗ್ ರಿಲೇಟೆಡ್ ಒಟ್ಟಿನಲ್ಲಿ ರೂಲ್ ಮಾಡಿರೋದೇ ಇವರು, ಕ್ರಿಟಿಕ್ ಮಾಡ್ತಿರೋದು ಕೂಡ ಇವರೇ. ಇದಿಷ್ಟು ಆಗಿತ್ತು ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಟ್ರೆಂಡಿಂಗ್ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕೋಬಹುದು. ಸಿಗೋಣ, ಚಿಯರ್ಸ್, ಬಾಯ್.